ನಾನು ಉದಯ್ ಕುಮಾರ್ ನಾನೊಬ್ಬ ಈ ಸಿರಿಧಾನ್ಯಗಳ ಪ್ರಚಾರಕ ನಮ್ಮ ಜೊತೆ ಇವತ್ತು ಪೂರ್ಣಿಮಾ ಇವರು ಶ್ರೀ ಶ್ರೀ ನೈಸರ್ಗಿಕ ಇದು ಆರ್ಟ್ ಆಫ್ ಲಿವಿಂಗ್ ಇನ ಒಂದು ಅಂಗ ಸಂಸ್ಥೆ ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರು ವಿಶೇಷವಾಗಿ ಸಿರಿಧಾನ್ಯಗಳ ಬಗ್ಗೆನೇ ಆರ್ಟ್ ಆಫ್ ಲಿವಿಂಗ್ ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರಿಂದ ಕೆಲವು ವಿಷಯಗಳನ್ನು ನಾವು ಈಗ ತಿಳಿದುಕೊಳ್ಳೋಣ ಪೂರ್ಣಿಮಾ ಅವರೇ ನೀವು ಆರ್ಟ್ ಆಫ್ ಲಿವಿಂಗ್ ನಲ್ಲಿ ಈ ಸಿರಿಧಾನ್ಯಗಳನ್ನು ಯಾವ ರೀತಿಯಾಗಿ ಪ್ರಚಾರ ಮಾಡುತ್ತಿದ್ದೀರಿ ಫಸ್ಟ್ ನನ್ನ ಪರಿಚಯ ನಾನು ಪೂರ್ಣಿಮಾ ಅಂತ ನಾನು ಶುಶಿ ನೈಸರ್ಗಿಕ ಅನ್ನೋ ಆರ್ಟ್ ಆಫ್ ಲಿವಿಂಗ್ನ ಅಂಗಸಂಸ್ಥೆಯಲ್ಲಿ ನಾನು ಆ್ಯಸ್ ಅ ಸೇವಕ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಕೆಲಸ ಅಂದರೆ ಅಲ್ಲಿ ಆರ್ಗ್ಯಾನಿಕ್ ಮತ್ತು ಮಿಲ್ಲೆಟ್ಸ್ ಅಂದರೆ ಸಾವಯವ ಕೃಷಿ ಮತ್ತು ಮಿಲ್ಲೆಟ್ಸನ್ನು ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನು ತಿಳಿಸ್ಕೊಡೋದ್ರ ಸಲುವಾಗಿ ನಾವೊಂದು ನೈಸರ್ಗಿಕ ಸಂತೆ ಅಂತ ಪ್ರತಿ ವಾರ ಮಾಡ್ತಾಯಿದ್ವಿ ಅದನ್ನು ಇವಾಗಿನ ಲೆವೆಲಲ್ಲಿ ಇವಾಗ ಅದನ್ನು ಒಂದು ತಕ್ಕಮಟ್ಟಿಗೆ ಹೈ ಲೆವೆಲ್ಗೆ ನಾವು ಅದನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಮಿಲ್ಲೆಟ್ಸ್ ಬಗ್ಗೆ ಹೇಳಬೇಕಂದ್ರೆ ನಾನು ಮಿಲ್ಲೆಟ್ಸ್ನ ನನ್ನ ಡಯೆಟಲ್ಲಿ ನಾನು ಯೂಸ್ ಮಾಡಿದ್ದೀನಿ ಕೆಲವೊಂದು ಪೇಸೆಂಟ್ಸ್ ಹಾರ್ಟ್ ಪೇಸೆಂಟ್ ಮತ್ತು ಕೆಲವೊಂದು ಬಿ ಪಿ ಶುಗರ್ ಈ ಥರ ಪೇಸೆಂಟ್ಗಳಿಗೆ ನಾನು ಅದನ್ನು ಗೈಡ್ ಮಾಡಿದ್ದೀನಿ ಅದ್ರ ಪ್ರಕಾರ ಅವ್ರು ಗೈಡ್ ಮಾಡಿ ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದಿದೆ ಅಂದರೆ ಅವರೆಲ್ಲ ಕ್ಯೂರಬಲ್ ಆಗಿದ್ದಾರೆ ಅಂದರೆ ಮಿಲ್ಲೆಟ್ಸ್ ಉಪಯೋಗಿಸಿ ಅವರು ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡ್ರು ಹೌದು ಕೆಲವೊಂದು ಅವರು ಅದರ ಜೊತೆ ಅಂದರೆ ಇವಾಗ ಸಡನ್ ಆಗಿ ಶುಗರ್ ಲೆವೆಲ್ ಬಿ ಪಿ ಲೆವೆಲ್ ಜಾಸ್ತಿ ಇದೆ ಅನ್ನೋರು ಅದ್ರ ತಕ್ಕಂಗೆ ಒಂದು ಆಯುರ್ವೇದ ಆಪ್ಸ್ ಮೆಡಿಸಿನ್ ಜೊತೆ ಇದನ್ನ ಫುಡ್ ಹ್ಯಾಬಿಟ್ನ ಬೆಳೆಸ್ಕೊಂಡು ಹೋದಾಗೆ ಅವರು ಅದರಿಂದ ಆಚೆ ಕೂಡ ಬಂದಿದ್ದಾರೆ ಈಗ ನಿಮ್ಮ ಈ ನೈಸರ್ಗಿಕ ಸಂತೆ ಅನ್ನೋ ಒಂದು ಕಾರ್ಯಕ್ರಮವನ್ನು ನಿಮ್ಮ ಆರ್ಟ್ ಆಫ್ ಲಿವಿಂಗ್ ನಲ್ಲಿ ಮಾತಾಡಿದ್ದೇನಂದ್ರಲ್ಲ ಅದರ ವಿಶೇಷತೆಗಳೇನು ಯಾರಿಗೆ ಅನುಕೂಲ ಆಗುತ್ತೆ ಇದರಿಂದ ಮತ್ತೆ ಯಾಕೆ ಮಾಡ್ತಾರೆ ನೈಸರ್ಗಿಕ ಸಂತೆ ಅದರ ವಿಶೇಷ ರಿಯಲಿ ನಿಜವಕ್ಕೂ ಅದು ವಿಶೇಷನೇ ಯಾಕಂದ್ರೆ ಅದರಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಪಾರ್ಟಿಸಿಪೇಷನ್ಗೆ ನಮ್ಮಲ್ಲಿ ಅವಕಾಶ ಇಲ್ಲ ಸ್ಮಾಲ್ ವುಮೆನ್ ಎಂಟರ್ಪ್ರಿನರ್ಸ್ ಮತ್ತು ನ್ಯಾಚುರಲ್ ಆಗಿ ಬೆಳೆದಿರುವಂಥ ಒಂದು ಧಾನ್ಯಗಳ ಒಂದು ಮಾರಾಟ ಮಳಿಗೆಗಳಿಗೆ ಮತ್ತು ಯಾವುದೇ ಕೆಮಿಕಲ್ ಫ್ರೀ ಇರುವಂಥ ಒಂದು ಆಹಾರ ಪದಾರ್ಥಗಳಿಗೆ ನಾವು ಅಲ್ಲಿ ಮಳಿಗೆಗಳನ್ನು ಮಾಡಲಿಕ್ಕೆ ಕೊಡ್ತೀವಿ ಇದರ ಒಂದು ಇಂಟೆನ್ಷನ್ ಏನು ಅಂದರೆ ನಮ್ಮ ಜನಗಳಿಗೆ ಯಾವುದು ಕೆಮಿಕಲ್ ಮುಕ್ತ ಆಹಾರ ಸಿಗಲಿ ಅನ್ನೋ ಒಂದು ಕಾರಣ ವಿಷಮುಕ್ತ ಆಹಾರನ ಸೇವನೆ ಮಾಡಲಿ ಅನ್ನೋದಕ್ಕೆ ಇದೊಂದು ಮಾರುಕಟ್ಟೆಯನ್ನು ನಾವು ಸುವ್ಯವಸ್ಥಿತವಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅದರಲ್ಲಿ ನಾವು ಅದರಲ್ಲಿ ಆಲ್ರೆಡಿ ನಾವು ಸಕ್ಸಸ್ ಕೂಡ ಆಗಿದ್ದೀವಿ ಯಾಕಂದರೆ ಅದರಲ್ಲಿ ಬರುವಂಥ ಎಲ್ಲರೂ ಕೂಡ ಇವತ್ತಿನ ದಿನದಲ್ಲಿ ನೈಸರ್ಗಿಕ ಸಂತೆ ಅವ್ರಿಗೊಂದು ವುಮೆನ್ ಎಂಟರ್ಪ್ರಿನರ್ಸ್ಗಂತೂ ತುಂಬ ಒಂದು ಸ್ಟೇಜು ಫಸ್ಟ್ ಸ್ಟಾರ್ಟಪ್ಗೆ ಒಂದು ಸ್ಟೇಜ್ ಆಗಿದೆ ನಮ್ಮಲ್ಲಿ ಬರುವಂಥ ಗ್ರಾಹಕರಿಗೆ ತುಂಬ ಇಷ್ಟ ಆಗಿದೆ ಯಾಕಂದರೆ ಅವ್ರಿಗೆ ಬೇರೆ ಎಲ್ಲೂ ಸಿಗದೆ ಇರೋದು ಒಂದೇ ಕಡೆ ಸಿಗುತ್ತೆ ಪ್ರತಿ ವಾರ ಕೂಡ ನಾವು ನಡೆಸ್ತಾ ಇದ್ದೀವಿ ಬಂದು ಗ್ರಾಹಕರಿಗೂ ತುಂಬ ಖುಷಿ ಆಗುತ್ತೆ ಅವ್ರು ಕೇಳ್ತಾರೆ ಒನ್ ಟೈಮ್ ಮಿಸ್ ಆದರೆ ಅಷ್ಟು ಕೇಳ್ತಾ ಇರ್ತಾರೆ ನಮ್ಮ ತುಂಬ ಚೆನ್ನಾಗಿದೆ ಒಂದು ಕಾಲದಲ್ಲಿ ನಾವು ನಮ್ಮ ಆಹಾರದಲ್ಲಿ ಸಿರಿಧಾನ್ಯಗಳ ಒಂದು ಪ್ರಾಮುಖ್ಯತೆ ಇತ್ತು ಇದನ್ನು ಬಿಟ್ಟು ಹೋಗಿದ್ದೀವಿ ನೀವು ಒಂದು ಯುವ ಜನಾಂಗಕ್ಕೆ ಸೇರಿದ್ದೀರಾ ಈಗ ಆರ್ಟ್ ಆಫ್ ಲಿವಿಂಗ್ನಲ್ಲಿ ನೀವು ಈ ಸಿರಿಧಾನ್ಯಗಳನ್ನ ಪ್ರಚಾರ ಮಾಡ್ತಿದ್ದೀರಾ ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದಲ್ಲಿ ನಿಮ್ಮ ಒಂದು ಜನರಿಗೆ ಮೆಸೇಜ್ ಏನು ಸಿರಿಧಾನ್ಯಗಳ ಬಗ್ಗೆ ಸಿರಿಧಾನ್ಯ ಅಂದರೆ ಇವಾಗಿನ ಯೂತ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಸಿರಿಧಾನ್ಯ ಅಂದರೆ ಅದು ಹೆಲ್ತ್ನ ಪ್ರಾಬ್ಲಮ್ಗೆ ತಳ್ಳುತ್ತೆ ಅನ್ನೋದೇ ಎಲ್ಲರಿಗೂ ಇನ್ಫಾರ್ಮೇಷನ್ ಇರೋದು ಬಟ್ ಸಿರಿಧಾನ್ಯನ ಎಲ್ಲ ಊಟನೂ ಅಷ್ಟೇ ಹೇಗೆ ತೊಗೋಬೇಕು ಅನ್ನೋದು ಗೊತ್ತಿದ್ದರೆ ಮಾತ್ರ ಅದು ಊಟವಾಗಿ ಇರುತ್ತೆ ಇಲ್ಲಾಂದರೆ ಎಲ್ಲನೂ ಕೂಡ ಅದು ವಿಷಯನೇ ಆಗುತ್ತೆ ಸಿರಿಧಾನ್ಯನ ಉಪಯೋಗ ಮಾಡೋದನ್ನು ಒಂದು ಕಲ್ತ್ಕೊಂಡು ಅದನ್ನು ಉಪಯೋಗ ಮಾಡಿದಷ್ಟು ಅದರಿಂದ ಹೆಲ್ತ್ ಬೆನಿಫಿಟ್ಸು ಮತ್ತು ಒಂದು ಫಾರ್ಮಿಂಗ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಇದೆ ಹೊರತು ಅದರಿಂದ ಯಾವುದೇ ರೀತಿ ಒಂದು ಲಾಸ್ ಅಂತ ಅನ್ನೋದು ಅಂತ ಇಲ್ಲವೇ ಇಲ್ಲ ಇದಕ್ಕೋಸ್ಕರ ವಿಶೇಷವಾಗಿ 2023ರಲ್ಲಿ ನೀವೇನಾದರೂ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಹೌದು ಅದಕ್ಕೋಸ್ಕರನೇ ಇವಾಗ ನಾವು ಮಿಲ್ಲೆಟ್ಸ್ ಒಂದು ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆನೇ ನಾವು ಡಿಸೆಂಬರ್ 9, 10, 11ರಲ್ಲಿ ಒಂದು ಇಂಟರ್ನ್ಯಾಷನಲ್ ಮಿಲ್ಲೆಟ್ಸ್ ಮೇಳ ಅಂತ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ದೆನ್ ಅದರಲ್ಲೂ ಕೂಡ ನಮ್ಮ ಮೇನ್ ಇಂಟೆನ್ಷನ್ ಮಿಲ್ಲೆಟ್ಸ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಇದೇನೇ ಇರುತ್ತೆ ನೀವು ಮಾಡ್ತಾ ಇರೋದು ತುಂಬ ಉತ್ತಮ ಮಾರ್ಕೆಟಿಂಗ್ ಮೇಯ್ನ್ ಅದು ಎಲ್ಲರೂ ಬೆಳೆಯೋದೇನೋ ಬೆಳಿತೀವಿ ಮಾರ್ಕೆಟಲ್ಲಿ ಮಾಡೋಣ ಅದಕ್ಕೂ ನಮ್ಮಲ್ಲಿ ನಮ್ಮ ಫಸ್ಟ್ ಇದನ್ನು ಅದನ್ನು ಏನು ಮಾಡಬೇಕು ಮಾರ್ಕೆಟಿಂಗ್ ಅನ್ನೋದನ್ನು ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ನಮ್ಮ ಒಂದು ಮೇಳನಲ್ಲಿ ನಾವು ಜನರಿಗೆ ತಿಳಿ ಹೇಳ್ಕೊಡ್ತಾ ಇದ್ದೀವಿ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗಲಿ ಅಂತ ಹಾರೈಸುತ್ತಾ ನಮಸ್ಕಾರ ಥ್ಯಾಂಕ್ ಯು ಜನಧನಿಗೋಸ್ಕರ ಉದಯ್ ಕುಮಾರ್